ಏನಜ್ಜಿ ನೀವು ನನ್ಗೆ ಹೇಳ್ದೇನೆ ಎಲ್ಲ ನೀವುಗಳೇ ಮಾಡ್ತಾ ಇದ್ದೀರಾ ಅಲ್ಲ ನಾನು ಬಂದ ಮೇಲೆ ಅವ್ರನ್ನ ಕರ್ಸಕ್ಕೆ ಆಗ್ತಿರ್ಲಿಲ್ವಾ ನಾನು ಅವ್ರನ್ನ ನೋಡ್ತಿದ್ದೆ ಅಯ್ಯೋ ಅದು ಇದ್ದಕ್ಕಿದ್ದಾಗ ನಿಶ್ಚಯ ಆಯ್ತು ಕಣೋ ಬೇಜಾರು ಮಾಡ್ಕೋಬೇಡ ನೀ ಬಂದ ಮೇಲೆ ನಾವೆಲ್ಲರೂ ಒಟ್ಟಿಗೆ ಅವ್ರ ಮನೆಗೆ ಹೋಗೋಣ ಸರಿನಾ ನನಗೆ ಬೇಜಾರಾಗಬಾರ್ದು ಅಂತಂದ್ರೆ ನಮ್ಮ ಅತ್ತಿಗೆಗೆ ನನ್ನ ಜೊತೆ ಮಾತಾಡಕ್ಕೆ ಹೇಳಿ ಸ್ವಲ್ಪ ಇರೋ ಏ ಅಮೃತ ನಿನ್ನ ಮೈದ್ನ ಮಾತಾಡ್ಬೇಕಂತೆ ಮಾತಾಡು ಹಾಯ್ ಅತ್ತಿಗೆ ಹೇಗಿದ್ದೀರಾ ಮಾತಾಡೆ ಏ ವಿನಯ ಅವಳು ನಾಟಕ ಪಡ್ತಾ ಇದ್ದಾಳೆ ಕಣೋ ಸರಿ ಬಿಡಿ ನಾನು ಬಂದ ಮೇಲೆ ವಿಚಾರಿಸ್ಕೋತೀನಿ ಬಾಯ್ ನೋಡಿಮ್ಮ ಅವನು ನಮ್ಮ ಅಣ್ಣನ ಮಗ ವಿನಯ್ ಅಂತ ಸ್ವಲ್ಪ ಹುಡುಗಾಟ ಸ್ವಭಾವ ಹಾ ಹೌದಾ ಈಗ ಅವರು ಎಲ್ಲಿರ್ತಾರೆ ಅವನು ಬಿಸಿನೆಸ್ ಪರ್ಪಸ್ ಗೆ ಅಂತ ಔಟ್ ಆಫ್ ಸ್ಟೇಷನ್ ಹೋಗಿದಾನೆ ಇನ್ನೇನ್ ನಾಳೆ ನಾಳಿದ್ರಲ್ಲಿ ಬಂದ್ಬಿಡಬಹುದು ಅವರಿಗೆನು ಮದುವೆ ಆಗಿಲ್ಲ ಅನ್ಸುತ್ತೆ ವಿಜಯ ಮದುವೆ ಆದ ತಕ್ಷಣ ಅವನಿಗೂ ಮದುವೆ ಮಾಡ್ತೀವಿ ಆದ್ರೆ ಆತ್ರ ಪಡಲ್ಲ ಅವನಿಗೂ ನಿಮ್ಮ ಮನೆತನದಂತೆ ಸಂಸ್ಕಾರವಂತ ಹುಡುಗಿ ಸಿಗಬೇಕಲ್ಲಮ್ಮ ಈ ಮನೆಯಲ್ಲಿ ಮದುವೆ ಆಗದೆ ಇರೋ ಇನ್ನೊಬ್ಬ ಹುಡುಗ ಇದ್ದಾನೆ ಅಂತ ಗೊತ್ತೇ ಆಗಲಿಲ್ಲ ನಾನು ನೋಡಿದ್ರೆ ಈ ಮದುವೆ ನಿಲ್ಲಿಸಬೇಕು ಅಂತಾನೆ ಪಲವಲ್ಲಿ ಮೊಟ್ಟೆ ಹಾಕ್ ತಂದಿದ್ದೀನಿ ಈಗ ಏನಪ್ಪ ಮಾಡ್ಲಿ ನೀವೆಲ್ಲರೂ ಅಮೃತ ಜೊತೆ ಮಾತಾಡ್ತಾ ಇರಿ ನಾನು ವರ್ಷ ಮನೆಯಲ್ಲ ನೋಡ್ಕೊಂಡು ಬರ್ತೀವಿ ಹಾ ಬಾಮ ವರ್ಷ ಕೋಮಲ್ ಅವರಿಗೆ ಮನೆಯಲ್ಲ ತೋರಿಸ್ಕೊಂಡು ಬಾರಮ್ಮ ದೊಡ್ಡಮ್ಮ ಹೋಗ್ತಾ ಇರ್ಬಿಡಿ ಇನ್ಮೇಲೆ ಅವ್ರು ಈ ಮನೆಗೆ ಸೇರಿದವರಲ್ವಾ ಪರವಾಗಿಲ್ಲಮ್ಮ ನಾವೇ ಹೋಗಿ ನೋಡ್ಕೊಂಡು ಬರ್ತೀವಿ ಹಾ ಬಾ ವರ್ಷ ಮನೆ ನೋಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ಯಲ್ಲ ಯಾಕೆ ನೋಡು ಈ ಮನೆಯಲ್ಲಿ ಮದುವೆನೇ ಆಗದೆ ಇರೋ ಇನ್ನೊಬ್ಬ ಮಗ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ನೀನು ಈ ಮನೆಗೆ ಸೊಸೆಯಾಗಿ ಬರೋ ನನ್ನ ಕನಸಿಗೆ ಜೀವ ಬಂದಿದೆ ಅದೆಲ್ಲ ಈಡೇರಬೇಕಾದ್ರೆ ಅಮೃತ ಈ ಮನೆಗೆ ಸೊಸೆಯಾಗಿ ಬರಲೇಬೇಕು ಅದಕ್ಕೆ ನಾವು ಊಟದಲ್ಲಿ ಹಾಕಿರೋ ಮೊಟ್ಟೆನ ತೆಗೆಯಲೇಬೇಕು ಬಾ ತೆಗೆಯೋಣ ಇಷ್ಟು ದಿನ ಎಲ್ಲ ಮೊಟ್ಟೆ ವಾಸನೆನೇ ಆಗಲ್ಲ ಅಂತಿದ್ದೆ ಈಗ ಇಡೀ ಮೊಟ್ಟೆನೇ ತಿಂದ್ಬಿಟ್ಟೆ ಏ ಇವಾಗೆಲ್ಲ ಮೊಟ್ಟೆ ನಾನ್ ವೆಜ್ ಅಲ್ಲ ಅಂತ ಹೇಳ್ತಾರ ಕಣೆ ನೀನ್ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಮೊಟ್ಟೆ ಏನು ಹಸಿ ಮಾಂಸ ಬೇಕಾದ್ರು ನಾನು ತಿಂತೀನಿ ಇರು ಈ ಮೊಟ್ಟೆಗಳು ಕೂಡ ಬಿಸಾಕ್ಬಿಡೋಣ ಹಾ ಬಾಬಾ ವರ್ಷ ನನ್ ಮೊಟ್ಟೆ ಇದೆ ಇದು ಎಲ್ಲಾದ್ರೂ ಆಗ್ಬಿಡಿ ಬೇಗ ಆಂಜನೇಯ ಅಂತರಾಗಿದೆ